ಅಲ್ಲ ಒಂದು ಸೆಕ್ಷನ್ ಪ್ಲೀಸ್ ಹಿಯರ್ ಮೀ ನೋಡಿ, ಸುರೇಶ್ ಅವರೇ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಒಂದ್ ನಿಮಿಷ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಕಾನೂನನ್ನ ತಿಳುವಳಿಕೆ ಇದ್ದಂತವ್ರು, ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ, ಯಾರು ಮಾಡಿದಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ, ಅದು ಅವ್ರ ಹಕ್ಕು, ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ, ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ, ಸುಪ್ರೀಂ ಕೋರ್ಟ್ ಹಕ್ಕಿದೆ, ನೀವ್ ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಕ್ಕಿದೆ, ಅದ್ರ ಬಗ್ಗೆನು ನಮ್ದು ಆಕ್ಷೇಪಣೆ ಇಲ್ಲ. ಆದ್ರೆ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಇದೇ ಮ್ಯಾಟರ್ ಆಫ್ ಜುಡಿಷರಿ ಎಂಟ್ರಿ ಆಗಿದೆ ಇಲ್ಲಿ, ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ, ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ. ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ 69 ನಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಚರ್ಚೆ ಬೇಡ, ಕಂಪ್ಲೀಟ್, ಲೆಟ್ ಮೀ ಒಂದೇ ನಿಮಿಷ, ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ, ಒಂದ್ ನಿಮಿಷ ರೀ, ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ಪ್ಲೀಸ್ ಪ್ಲೀಸ್ ನೋಟ್ ದಟ್, ಶಿವಕುಮಾರ್ ಅವ್ರ ಮೇಲೆ ಚರ್ಚೆ, ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ಮಾಡಬೇಡಿ, ಚರ್ಚೆ ಮಾಡ್ತೀನಿ ಇಲ್ಲ, ಏನ್ ಚರ್ಚೆ, ನೀವು ಚರ್ಚೆ ಮಾಡಬೇಡಿ, ಬರೆದು ಅವ್ರು ಕೂಡ ಚರ್ಚೆ ಮಾಡೋದು ಬೇಡ, ನ್ಯಾಯಾಲಯ ಕಾರಣ ನಮ್ಗೆ ಇಲ್ಲಿ ಚರ್ಚೆ ಬೇಡ, ನಾವು ನಿಮ್ಮನ್ನು ಮಂಡಿಸಿದ್ದೀರಿ, ಅದಕ್ಕಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದು ಇದ್ದ ಕಾರಣ ಕಾನೂನು ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತೆಗೊಳ್ತದೆ, ನಾವು ಯಾವ್ದು ಚರ್ಚೆ ಮಾಡೋದು ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಯರೆಡ್ಡಿ ಅವರೇ, ನಾನು ಹೇಳ್ತಾ ಇರೋದು ಸುರೇಶ್ ರಾಯರೆಡ್ಡಿ ಅವ್ರು, ತಾವು ಕೂತ್ಕೊಳ್ಳಿ, ನಾವ್ಯಾಕೆ ಚರ್ಚೆ ಮಾಡ್ತೀವಿ, ಎಷ್ಟೈಸ್ ಪರ್ಮಿಟ್ ಮೀ ಫೈವ್ ಮಿನಿಟ್, ರಾಯರೆಡ್ಡಿ ಅವರೇ ಒನ್ ಮಿನಿಟ್, ಒನ್ ಮಿನಿಟ್ ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್, ಅವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ, ಆ ಒಂದು ಅಧ್ಯಾಪಕರೊಂದು ಪ್ರತಿಪಕ್ಷ ಒಂದು ಅವಕಾಶ ಕೊಟ್ಟಿದೆ, ಡಿಫೆಂಡಿಂಗ್ ಹಿಮ್, ಇದರಲ್ಲಿ ನಾನು ಹೇಳುದಿಷ್ಟೇ. ಸುರೇಶ್ ಕುಮಾರ್ ಈಗ ಗೃಹ ಸಚಿವರು ಎರಡು ಸಂತಿ ಹೇಳಿದ್ದಾರೆ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ, ಇದು ಇಂಡಿವಿಜುವಲ್ ಅಂತ, ಇದು ನಾವ್ ಎತ್ಕೊಳ್ತಾ ಇರೋದು. ರಂಗನಾಥ್ ರಾಯರೆಡ್ಡಿ, ಆಡಿಯೋ ಐ ಹ್ಯಾವ್ ಆಡಿಯೋ, ಕೂತಳಿ ಪ್ಲೀಸ್, ಇದು ನಾನು ಹೇಳ್ತಾ ಇದ್ದೇನೆ ನಡವಳಿಕೆ ಪ್ರಶ್ನೆ, ಸಚಿವ ನಡವಳಿಕೆ ಪ್ರಶ್ನೆ, ಈಗ ಚರ್ಚೆ ಮಾಡ್ತೀರಾ, ಇದು ನ್ಯಾಯಾಲಯದಲ್ಲಿ ಇದು ಸಬ್ ಜುಡಿಸ್ ಆಗ್ತದೆ, ಮತ್ತು ಇದು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ತೀರ್ಮಾನ ಆಗ್ತದೆ. ಈಗ ಸುರೇಶ್, ಈಗ ನೀವು ಹೇಳಿದ್ದೀರಿ, ಆಯ್ತು, ನಾನು ಹೇಳಿದ್ ಸ್ವಲ್ಪ ಕೇಳಿ, ಆಯ್ತು, ತಾವು ಹೇಳಿದ್ದೀರಿ, ಈಗ ಪ್ರತಿಪಕ್ಷದ ನಾಯಕರು ಎಲ್ಲರ ಪರವಾಗಿ ಹೇಳಿದ್ದಾರೆ, ಆಯ್ತು, ಈಗ ನಾನು ಈ ಸೂಚನೆ ರಾಜಕೀಯ ದ್ವೇಷ ತೀರಿಸಿಕೊಳ್ಳಬಹುದು, ಈ ಸೂಚನೆಯಲ್ಲಿ ಸತ್ಯ ಅಲ್ಲ, ಈ ಸೂಚನೆಯ ಪ್ರಕಾರ ನಾವು ದಿನೇಶ್ ಗುಂಡೂರಾವ್ ಮಂತ್ರಿ ಕೂತ್ಕೊಳ್ಳಿ, ಈ ಪ್ರಕರಣ ಎಲ್ಲವೂ ಕೂಡ ನ್ಯಾಯಾಲಯದಿದ್ದ ಕಾರಣ ನ್ಯಾಯಾಲಯವು ಕಾನೂನು ಪ್ರಕಾರ ತೀರ್ಮಾನ ತೆಗೊಳ್ತದೆ. ಇದು ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾದ ವಿಚಾರ ಕೂಡ ಆಗಿ ಸರ್ಕಾರದ ವಿಮೋಚನೆ ಇರುವಂತದ್ದು. ಆದ ಕಾರಣ ಈ ಒಂದು ಈ ಕುರಿತು ಸದನದಲ್ಲಿ ನಮಗೆ ಚರ್ಚೆ ಯಾವುದು ಅವಕಾಶ ಇಲ್ಲ ಅಂತ ಹೇಳಿ ಕಂಡುಕೊಂಡು ನೀವೆಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ ಬಸವರಾಜ ರಾಜು ಉತ್ತರ ಕನ್ನಡ ಬಗ್ಗೆ ತಮ್ಮ ಚರ್ಚೆ ಮಾಡಿ ಬಸವರಾಯರ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮುಂದೆ. ಈಗ ಒಂದ್ ಸೆಕೆಂಡ್, ನನ್ನ ರಿಕ್ವೆಸ್ಟ್ ಬಸ್ ರಾಯರೆಡ್ಡಿ ಅವರೇ, ನೀವು ಹಿರಿಯ ಸದಸ್ಯರು ಚೆನ್ನಾಗಿ ಮಾತಾಡ್ತೀರಿ, ನೀವು ಒಂದು ಕನ್ಸಿಡರೇಷನ್ ಕೊಟ್ಟು ಒಂದು 5 ನಿಮಿಷ ಚಿಮ್ಮನ್ ಕಟ್ಟಿ ಮಸ್ಟು ನಮ್ಮ 5 ನಿಮಿಷ ಚನ್ನಬಸಪ್ಪ ಮಾತಾಡಿದ್ರೆ ನೀವು ದೊಡ್ಡ ಮಟ್ಟದ ಒಂದು ಹೃದಯ ಶೈಲಿಯಾಗಿ ಒಂದು ಅವಕಾಶ ಅಲ್ಲ, ಅದಕ್ಕೆ ಅವ್ರು 5 ನಿಮಿಷ ಮಾತಾಡಲ್ಲ, ಚಿಮ್ಮನ್ ಕಟ್ಟಿ 5 ಮಿನಿಟ್ಸ್ ಮಾತಾಡಿ, ಫಸ್ಟ್ ನೀವು ಮಾತಾಡ್ತೀರಾ ಅಧ್ಯಕ್ಷ ಅವರ ಮಾನ್ಯ ಸಭಾಧ್ಯಕ್ಷ, ನಮ್ಗೆ ನಾನು ರಾಯರೆಡ್ಡಿ ಅವರೇ ಕರ್ನಾಟಕದ ರಾಯರೆಡ್ಡಿ ಅವರೇ ಉತ್ತರ ಕರ್ನಾಟಕ ನಾನು ಮುಗಿಸ್ಬಿಡ್ತೇನೆ, ಉತ್ತರ ಕರ್ನಾಟಕದ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ಸದನದಲ್ಲಿ ಸವಿಸ್ತಾರವಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ತಮಗೆ ಅಭಿನಂದಿಸ್ತೇನೆ. ಅಧ್ಯಕ್ಷರೇ, ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಯಿತು, ಈಗಾಗಲೇ ಅದನ್ನ ನಾವು ಸಂಭ್ರಮಣೆಯನ್ನ ಸರ್ಕಾರನೂ ಮಾಡ್ತಾ ಇದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ.
ಆದರೆ ಕರ್ನಾಟಕದ ಏಕೀಕರಣ ಆಗಿ, ಕರ್ನಾಟಕದ ಏಕೀಕರಣ ಬಹಳ ಮುಖ್ಯ. ಏಕೀಕರಣ ಆಗಿ 67 ವರ್ಷ ಆಯಿತು ಅಧ್ಯಕ್ಷರೇ. ಮೊದಲು ಕರ್ನಾಟಕದಲ್ಲಿ ಸುಮಾರು 5 ಕಡೆ ಹಂಚಿ ಹೋಗಿತ್ತು ಕರ್ನಾಟಕ. ಇದಕ್ಕೆ ಕಾರಣ ಇದೆ ನಾನು ಮಾತಾಡಲಿಕ್ಕೆ. 5 ಕಡೆ ಹಂಚಿ ಹೋಗಿತ್ತು. ಹಳೆ ಮೈಸೂರಿನ ಒಡೆಯರ್ ಮಹಾರಾಜರ ಆಡಳಿತ ಭಾಗ, ಕೂರ್ಗ್ ಪ್ರದೇಶ, ಮಡ್ರಾಸ್ ಪ್ರೆಸಿಡೆನ್ಸಿ, ತಾವು ಕೂಡ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದವರು, ಇನ್ಕ್ಲೂಡಿಂಗ್ ಬಳ್ಳಾರಿ, ವಿಜಯನಗರ, ಮಡ್ರಾಸ್ ಪ್ರೆಸಿಡೆನ್ಸಿ. ಒಂದು ಅದಕ್ಕೆ ಯೋರ್ ಪಾಯಿಂಟ್ಸ್ ಆರ್ ವೆರಿ ಗುಡ್. ಒಂದು 11:15 ಆಗುವ ಮುಗಿಸ್ಲಿಕ್ಕೆ ಸಾಕು, 15 minutes ಆಗುವ. ಸರ್ ಐದಲ್ಲ 21 ಭಾಗದಲ್ಲಿ ಕರ್ನಾಟಕ, ಹೈದರಾಬಾದ್ ಮಾತಾಡಿದ್ರಿ, ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಮುಂಬೈ ಪ್ರೆಸಿಡೆನ್ಸಿ ಈ ಭಾಗ ಪ್ಲಸ್ ನಮ್ ಭಾಗ ನೈಜಾಮ್ ಕರ್ನಾಟಕ, ಸಣ್ಣ ಸಣ್ಣ ಒಂದು 7-8 ರಾಜ್ಯಗಳಿದ್ದು, ಇವೆಲ್ಲವೂ ಕನ್ನಡ ಭಾಷೆಯನ್ನ ಮಾತನಾಡುವಂತ ಪ್ರದೇಶ. ಈ ಪ್ರದೇಶಗಳನ್ನ ಒಂದು ಮಾಡಬೇಕಂತ ಹೇಳಿ ದೊಡ್ಡ ಹೋರಾಟ ಆಫ್ಟರ್ 1947 ಬಹಳ ದೊಡ್ಡ ಹೋರಾಟ ಅದು ಕರ್ನಾಟಕನ ಒಗ್ಗೂಡಿಸಲಿಕ್ಕೆ. ಬಹಳ ದೇಹತ್ಯಾಗನು ಬಹಳ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯ ನಂತರ ಈ ಹೋರಾಟಕ್ಕೆ. ಇದರ ಭಾಷಾವಾರು ಪ್ರಾಂತ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಫಜಲ್ ಅಲಿ ಕಮಿಷನ್, ವಿ ಶುಡ್ ಥ್ಯಾಂಕ್ ಟು ದ ಫಜಲ್ ಅಲಿ ಫಸ್ಟ್ ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ಪ್ರಕಾರ ಏನ್ ಭಾಷಾವಾರು ಪ್ರಾಂತಗಳು ಒಂದಾಗಬೇಕು ಅನ್ನೋ ಸಂದರ್ಭದಲ್ಲಿ 1953 ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ಈಗಿನ ವಿಜಯನಗರ ನಿಮ್ಮ ಜಿಲ್ಲೆ ಸಾರಿ ಉಡುಪಿ ಮಂಗಳೂರು ಜಿಲ್ಲೆ ಅವೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ವು. ಅವೆಲ್ಲ 1953 ಅಕ್ಟೋಬರ್ 1st ಬಂದ್ಬಿಟ್ಟು ಎಲ್ಲಿಗೆ ಮೈಸೂರಿಗೆ. ಬಳ್ಳಾರಿ ವಿಜಯನಗರಕ್ಕೂ ಹೈದರಾಬಾದ್ ಕರ್ನಾಟಕಕ್ಕೂ ಸಂಬಂಧವೇ ಇಲ್ಲ. ಹೈದರಾಬಾದ್ ಕರ್ನಾಟಕಕ್ಕೂ ಬಳ್ಳಾರಿ ವಿಜಯನಗರಕ್ಕೂ ಸಂಬಂಧವೇ ಇಲ್ಲ, ದೇವರಿಂದ ಮಡ್ರಾಸ್ ಪ್ರೆಸಿಡೆನ್ಸಿ. ನಂತರ 1956 ಫಜಲ್ ಅಲಿ ರಿಪೋರ್ಟ್ ಪ್ರಕಾರ ನೈಜಾಮ್ ಪ್ರದೇಶ ಬೀದರ್ ಕಲಬುರಗಿ ರಾಯಚೂರು ನಮ್ಮ ಕೊಪ್ಪಳ ಭಾಗ ಮೈಸೂರು ಪ್ರಾಂತಕ್ಕೆ ಬಂತು. ಬೆಳಗಾವಿ ಕಾರವಾರ ಧಾರವಾಡ ಮತ್ತು ಬಿಜಾಪುರ ಅಂದ್ರೆ ಈ ಬಾಗಲಕೋಟೆ ಸೇರಿ ಅವೆಲ್ಲ ಮೈಸೂರು ಪ್ರಾಂತಕ್ಕೆ ಬಂದು ಇಡೀ ರಾಜ್ಯದ ರಚನೆ ಆಯಿತು. ಆದ್ಮೇಲೆ ಒಟ್ಟು ಈಗಿನ ಕರ್ನಾಟಕ 1,95,000 ಚದುರ ಕಿಲೋಮೀಟರ್ ಇದೆ. ಎಲ್ಲರೂ ಕನ್ನಡ ಭಾಷೆ ಮಾತಾಡ್ತೇವೆ. ಇದನ್ನ ಯಾಕೆ ಏಕೀಕರಣದ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ರೆ, ಸದನದಲ್ಲಿ ಕೆಲವು ಜನ ಸದಸ್ಯರು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕಂತ ಏನ್ ಹೇಳ್ತಾರೆ, ದಯಮಾಡಿ ಅದನ್ನ ಮಾತಾಡಬೇಡಿ, ಅದು ಒಳ್ಳೆಯ ಇದಲ್ಲ. ಅದು ಪೇಪರ್ನಲ್ಲಿ ಓದಿದ್ದು ಹೇಳ್ತೀನಿ ನಾನು, ಮತ್ತೆ ಐ ಡೋಂಟ್ ವಾಂಟ್ ಟು ನೇಮ್. ಹೀಗಾಗಿ ಅಧ್ಯಕ್ಷರೇ, ಯಾರೂ ಕೂಡ ನಾನು ಯಾರು ಹೇಳಿದ್ರೋ ಗೊತ್ತಿಲ್ಲ, ಪೇಪರ್ ಪ್ರತ್ಯೇಕ ಆಗ್ಬೇಕಂತ ಯಾರು ಮಾತಾಡಿಲ್ಲ. ಅಧ್ಯಕ್ಷರೇ, ಯಾರು ಒಬ್ಬ ಸದಸ್ಯರು ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಡಿಕೆ ಕೂಗಲು ಯಾರು ಮಾತಾಡಿಲ್ಲ. ನಾನು ಒಬ್ಬಷ್ಟು ಕೊಬೇಕು ಮಾತದು, ನಾನು ಹೆಸರು ಯಾರು ಹೇಳಿಲ್ಲ, ಅದ ತರ ಪತ್ರಿಕೆಯಲ್ಲಿ ಓದ್ದೆ ಅಂತ ಹೇಳಿದೆ ನಾನು. ಐ ಥಿಂಕ್ ಯುವರ್ ನಾಟ್ ಯಾರು ಮಾತಾಡಿಲ್ಲ, ಬಹಳ ಸಂತೋಷ. ಮತ್ತವರು ಮಾತಾಡಿದ ಅಂತ ಹೇಳ್ತೀನಿ, ಪೇಪರ್ ಓದ್ದೆ ಅಂತ ಹೇಳಿದೆ, ಇಲ್ಲ ಅಂದ್ರೆ ಯಾರೇ ಮಾತಾಡಿ ಮಾತಾಡಿಲ್ಲೇ. ನಿಮ್ ಕನ್ನಡ ಅರ್ಥ ಆಗಿತ್ತಲ್ಲ, ನಾನು ಓದಿದೆ ಅಂತ ಹೇಳಿ ಮಾಡಬಾರದು ಅಂತ ಅಷ್ಟೇ ಹೇಳಿದೆ. ಪೇಪರ್ ಯಾರ ಹೆಸರು ಬಂದೈತೆ ಹೇಳ್ರಿ, ಓದ್ಲಿ ಏನಾಯ್ತು ಹೇಳ್ರಿ ಸರ್, ತಾವ್ ಹೇಳ್ರಿ. ಪ್ರತ್ಯೇಕ ಒಂದು ಮಾತಾಡದೇ ಇದ್ರೆ ಬಹಳ ಸಂತೋಷ, ಐ ಕಾಂಪ್ಲಿಮೆಂಟ್ ದೆಮ್. ಮಾತಾಡದೇ ಇದ್ರೆ ಬಹಳ ಸಂತೋಷ, ಐ ಕಾಂಪ್ಲಿಮೆಂಟ್ ದೆಮ್. ಮಾತಾಡಬಾರದು ಅಂತ ಅಷ್ಟೇ ಹೇಳಿದೀನಿ ರೀ, ಮಾತಾಡಬಾರದು, ಮಾತಾಡದಿದ್ರೆ ಬಹಳ ಸಂತೋಷ. ಥ್ಯಾಂಕ್ ಯು.